ಕುರ್ಚಿಗೋಸ್ಕರ ಜಾತಿ ಎಳೆದು ತಂದ್ರು ಧರ್ಮ ಎಳೆದು ತಂದ್ರು ಈಗ ಫೈಲ್ ನಲ್ಲಿ ಮುಚ್ಚಿ ಹೋಗಿದ್ದ ಹಳೆ ಕೇಸ್ಗಳನ್ನು ಹಿಡಿದು ರಾಜಕೀಯ ಶುರು ಮಾಡಿದ್ದಾರೆ ಸ್ವಪಕ್ಷದವರು ವಿರೋಧ ಪಕ್ಷದವರಿಗೂ ಈಗ ಡಿಕೆಶನೇ ಟಾರ್ಗೆಟ್ ಆಗಿದ್ದಾರೆ ಈ ಸ್ಟೋರಿ ನೋಡಿದ್ರೆ ಏನು ನಿಮಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತರೋದಕ್ಕೆ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತ ಹರಸಾಹಸ ಅಷ್ಟಿಷ್ಟಲ್ಲ ಆದರೂ ಡಿಕೆ ಶಿವಕುಮಾರ್ಗೆ ಯಾಕೋ ನಸೀಬೇ ಸರಿಯಿಲ್ಲ ಸ್ವಂತ ಪಕ್ಷದಲ್ಲೇ ಡಿಕೆಶಿಗೆ ವಿರೋಧಿಗಳು ಹೆಚ್ಚಾಗ್ತಿದ್ದಾರೆ ವಿರೋಧ ಪಕ್ಷದವರು ಬಿಟ್ಟು ಬಿಡದೆ ಡಿಕೆಶಿಗೆ ಮಾತಿನ ಬರೆ ಹಾಕ್ತಿದ್ದಾರೆ ಸಿದ್ದು ಟೀಮ್ ನಿಂದ ಡಿಕೆ ಓಟಕ್ಕೆ ಬ್ರೇಕ್ ಡಿಕೆ ಒಕ್ಕಲಿಗ ಅಸ್ತ್ರಕ್ಕೆ ಸ್ವಪಕ್ಷದವರೇ ಅಡ್ಡಗಾಲು ಸಿದ್ದರಾಮೋತ್ಸವ ಹೆಸರಲ್ಲಿ ಸಿದ್ದರಾಮಯ್ಯ ಅವರನ್ನ ನೆಕ್ಸ್ಟ್ ಸಿಎಂ ಅಭ್ಯರ್ಥಿ ಅಂತ ಬಿಂಬಿಸೋಕೆ ಎಲ್ಲಾ ತಯಾರಿ ನಡೀತಾ ಇದೆ ಇದರ ಮಧ್ಯನೇ ಒಕ್ಕಲಿಗನಿಗೆ ಅವಕಾಶವಿದೆ ನನ್ನ ಕೈ ಹಿಡಿದ್ರೆ ನಿಮಗೆ ಲಾಭ ಅಂತ ಡಿಕೆಶಿ ಹೇಳ್ತಾ ಇದ್ರೆ ಒಕ್ಕಲಿಗರ ಹೆಸರಲ್ಲಿ ಜಮೀರ್ ಟಾಂಗ್ ಕೊಟ್ರು ಬಾಯಿ ಮುಚ್ಚಿಕೊಂಡು ಇರಿ ಅಂದ್ರು ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ ನಿಮ್ಮ ಕಿಚನ್ ನೇ ನಿಮ್ಮ ಫ್ಯಾಕ್ಟರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಲ್ಲ ಅಂತ ಜಮೀರ್ ತಿರುಗಿ ಬಿದ್ರು ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟ್ ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಮಾಡಬೇಕು ಜಮೀರ್ ಅಹಮದ್ ಖಾನ್ ಬಾಯಿ ಯಾವಾಗ ಮುಚ್ಚತ್ತ ಗೊತ್ತಾ ನನ್ನ ಸತ್ರೆ ನನ್ನ ಬಾಯಿ ಮುಚ್ಚೋದು ನನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ ಅಲ್ಲ ಯಾರು ನಾನು ಡಿಕೆಶಿ ಒಕ್ಕಲಿಗ ಮಾತಿಗೆ ವಿಪಕ್ಷಗಳ ಕೆಂಡಾಮಂಡಲ ಡಿಕೆ ಶಿವಕುಮಾರ್ಗೆ ಯಾವಾಗ ಅವರದ್ದೇ ಪಕ್ಷದವರು ತಿರುಗೇಟನ್ನ ಕೊಟ್ಟರು ಅದನ್ನ ನೋಡಿಕೊಂಡು ಬಿಜೆಪಿ ಜೆಡಿಎಸ್ ನವರು ಸುಮ್ಮನಿರ್ತಾರಾ ಜಮೀರ್ ಜೊತೆಗೆ ಡಿಕೆಶಿಗೆ ಜಾತಿ ರಾಜಕಾರಣ ಮಾಡಬೇಡಿ ಅಂತ ಮನಸ್ಸೋ ಇಚ್ಛೆ ವಾಗ್ದಾಳಿ ಮಾಡಿದ್ರು ಏಳವರಿಗೆ ಗೆದ್ದಿದ್ದೇನೆ ಅಂತ ಹೇಳಿ ಕುಮಾರಸ್ವಾಮಿಯನ್ನು ಸೋಲಿಸಿದ್ದೆ ಅಂತ ಹೇಳಿ ಅವರು ಸೋತಿಲ್ವೇ ದೇವೇಗೌಡರ ವಿರುದ್ಧ ಅವರು ಎರಡು ಬಾರಿ ಸೋತಿದ್ದಾರೆ ಚುನಾವಣೆಗಳ ದಿನಾಂಕ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳು ನಾನು ಅಂತಕ್ಕಂಥದ್ದು ಒಂದು ಅದು ಒಂದು ದೊಡ್ಡ ಪ್ರಚಾರಗಳು ಪ್ರಾರಂಭ ಆಗಿದೆ ಯಾರು ನಿಲ್ತಾರೆ ಈಗ ನಾವು ನನ್ನ ಪಕ್ಷವನ್ನು ಗಟ್ಟಿ ಮಾಡ್ಕೊಳ್ಳೇಬೇಕಲ್ವಾ ಒಬ್ಬೊಬ್ಬರು ನನ್ನ ಜಾತಿಗೆ ಬಾವುಟ ಹಾರಿಸ್ತಾ ಇದ್ದಾರೆ ಒಕ್ಕಲಿಗ ಜಾತಿ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಒಕ್ಕಲಿಗರ ವಿಚಾರದಲ್ಲಿ ಲಕ್ಷ್ಮಣ ರೇಖೆಯನ್ನ ದಾಟಬೇಡಿ ದಾಟಿದ್ರೆ ಒಂದ್ ಸರಿ ಹಿಂದೆ ವೀರೇಂದ್ರ ಪಾಟೀಲ್ ವಿಚಾರದಲ್ಲಿ ಕಾಂಗ್ರೆಸ್ಗ ಏನಾಯ್ತು ಅಂತ ಗೊತ್ತಿದೆಯಲ್ಲ ಜ್ಞಾಪಕ ಇಟ್ಕೊಳ್ಳಿ ನೋಡಿ ಅವರೆಲ್ಲ ಸೋ ಕಾಲ್ಡ್ ಸೆಕ್ಯುಲರ್ ಲೀಡರ್ಸ್ ಅವರೆಲ್ಲ ಜಾತ್ಯತೀತವಾದಿಗಳು ಜಾತಿ ರಾಜಕಾರಣ ಮಾಡೋರಲ್ಲ ನಾವು ಕೇಳಿ ಕೇಳಿ ಹಿಂದುತ್ವವಾದಿಗಳು ಹಿಂದುತ್ವದೊಳಗೆ ಒಕ್ಕಲಿಗರು ಭಾರತವನ್ನ ನಂದು ಅಂತ ಭಾವಿಸುವಂತ ಎಲ್ಲ ಜನರು ಬರ್ತಾರೆ ಅವರು ತನಗೆ ಬೇಕಾದಾಗ ಜಾತಿ ಕಾರ್ಡ್ ಉಪಯೋಗಿಸ್ಕೊಳ್ತಾರೆ ಜಾತಿಗೆ ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಕರ್ನಾಟಕದ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗುವಂತ ಮುಖ್ಯಮಂತ್ರಿ ಬೇಕಾಗಿರೋದು ಹಗರಣಗಳನ್ನು ಮಾಡುವ ಮುಖ್ಯಮಂತ್ರಿ ಅಲ್ಲ ಭ್ರಷ್ಟಾಚಾರವನ್ನೇ ಮೈತುಂಬ ಹೊತ್ಕೊಂಡಿರ್ತಕ್ಕಂತ ಮುಖ್ಯಮಂತ್ರಿ ಅಲ್ಲ ನಮಗೆ ಬೇಕಾಗಿರೋದು ನಮಗೆ ಡಿಕೆಶಿ ವಿರುದ್ಧ ಮತ್ತೆ ಭ್ರಷ್ಟಾಚಾರ ಅಸ್ತ್ರ ಹಳೆ ಕೇಸ್ ಕೆದಕಿದ ಬಿಜೆಪಿಗೆ ಡಿಕೆ ಡಿಚ್ಚಿ ಒಕ್ಕಲಿಗ ನಾಯಕನ ಹೆಸರಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗುವಂತ ಹುಚ್ಚು ಕನಸು ಕಾಣ್ತಿದ್ದಾರೆ ಆದ್ರೆ ಭ್ರಷ್ಟ ವ್ಯಕ್ತಿ ಸಿಎಂ ಆಗಬಾರದು ಅಂತ ಸಿ ಟಿ ರವಿ ಕಾಲೆಳೆದ್ರು ಬೇಕಿದ್ರೆ ಚರ್ಚೆಗೆ ಬನ್ನಿ ಅಂದ್ರು ಇದನ್ನ ಕೇಳಿ ಡಿಕೆಶಿ ಸುಮ್ಮನಿರ್ತಾರ ಬಿಜೆಪಿ ನಾಯಕರ ಕೇಸ್ಗಳನ್ನೆಲ್ಲ ರೀಕಾಲ್ ಮಾಡಿದ್ರು ನನಗೆ ಅಷ್ಟೇ ಕಷ್ಟ ಇದ್ರು ಬರ್ತೀನಿ ಅವ್ರದೊಂದು ಡೇಟ್ ಫಿಕ್ಸ್ ಮಾಡಿ ನಿಮ್ಗೆ ಬಿಡ್ತೀನಿ ನಾವು ಡಿಕೆ ಶಿವಕುಮಾರ್ ಅವರ ಸವಾಲನ್ನು ಸ್ವೀಕಾರ ಮಾಡಿದೀವಿ ಖಂಡಿತವಾಗಿಯೂ ಚರ್ಚೆಗೆ ಬರ್ತೀವಿ ಯಾರಾದ್ರು ಇರಬೇಕು ಅಂತ ಹೇಳಿದೀನಿ ಸಿ ಟಿ ರವಿ ಜೊತೆ ಮಾಡಬೇಕು ಪಕ್ಷದ ಅಧ್ಯಕ್ಷರ ಜೊತೆ ಮಾಡಬೇಕು ಮಾಜಿ ಮುಖ್ಯಮಂತ್ರಿಗಳ ಜೊತೆ ಮಾಡಬೇಕು ಟೈಮ್ ಕೊಡ್ತೀನಿ ನಾಟ್ ಗೋ ಬ್ಯಾಕ್ ಅದನ್ನ ಎಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಕೆಲವರು ಜೈಲ್ ಹೋಗೋ ದಾರಿಲಿ ಇರೋರು ಜೈಲಿಗೆ ಹೋಗಿ ಬಂದಿರೋರು ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಅವ್ರ ಪ್ರಾಮಾಣಿಕತೆ ಏನು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿಲ್ವಾ ಈಶ್ವರಪ್ಪನ ಮೇಲೆ ಏನು ಕೇಸು ಮುಚ್ಚಾಕಿದ್ದಾರೆ ಸ್ಟಾರ್ಟಿಂಗ್ ಬೇನೆ ಯಡಿಯೂರಪ್ಪ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸಿಎಂ ಏನು ಸ್ಟೇಟ್ಮೆಂಟ್ ಕೊಟ್ಟರು ಹೋಮ್ ಮಿನಿಸ್ಟ್ರಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ದ ಸರ್ಕಾರನೇ ಮುಚ್ಚಾಕ್ಬೇಕು ಅಂತ ಹೇಳಿ ಪ್ರಾರಂಭದಿಂದನೇ ಒಂದು ಪ್ಲಾನ್ ಹಾಕಿ ಮಾಡಿದೆ ಅದು ಫಸ್ಟ್ ಈ ಭ್ರಷ್ಟಾಚಾರದ ಬಗ್ಗೆ ಫಸ್ಟ್ ಈಗ ತೀರ್ಮಾನ ಆಗಬೇಕು ಬಿಜೆಪಿ ನಾಯಕರು ಇಷ್ಟಕ್ಕೆ ಸುಮ್ಮನಾಗಿಲ್ಲ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ ಅಂತ್ಯ ಹಾಡುವುದಕ್ಕೆ ಪ್ಲಾನ್ ರೆಡಿ ಮಾಡ್ತಿದ್ದಾರೆ ಜೆಡಿಎಸ್ನ ಅತೃಪ್ತ ನಾಯಕ ಹಾಗೂ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಕಟ್ಟ ಎದುರಾಳಿ ಡಿಎಂ ವಿಶ್ವನಾಥ್ಗೆ ಬಿಜೆಪಿ ಬಲೆ ಬೀಸಿದೆ ಜುಲೈ 31 ಬೆಳಗ್ಗೆ 10ಕ್ಕೆ ವಿಶ್ವನಾಥ್ ಸ್ವಾಭಿಮಾನದ ಸಮಾವೇಶ ಕರೆದಿದ್ದು ಕಾರ್ಯಕರ್ತರು ಬೆಂಬಲಿಗರ ಸಭೆಯನ್ನು ನಡೆಸಿ ಬಿಜೆಪಿ ಸೇರ್ಪಡೆಗೂ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಈಗ ಎಲ್ಲರಿಗೂ ಟಾರ್ಗೆಟ್ ಆಗಿರೋದಂತೂ ಸತ್ಯ